ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದಲ್ಲಿ ನಮಾಜ್ ಮಾಡಲು ಅನುಮತಿ ಕೊಟ್ಟರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಶ್ರೀರಂಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕವೇ ಒತ್ತು ಇರುತ್ತೆ ಒಂದು ವೇಳೆ ಆ ರೀತಿ ಏನಾದ್ರೂ ವಿಧಾನಸೌಧದಲ್ಲಿ ನಮಾಜ್ ಮಾಡೋಕೆ ಅವಕಾಶ ಕೊಟ್ಟರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ವಿಧಾನಸೌಧದಲ್ಲಿ ಪ್ರತಿದಿನ ನಾವು ಹನುಮಾನ್ ಚಾಲೀಸಾ ಪಠಣ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದರು ಕಾಂಗ್ರೆಸ್ ಅನ್ನೋದು ಸಂಪೂರ್ಣ ಹಿಂದೂ ವಿರೋಧಿ ಸರ್ಕಾರ ಕುಲಬಳ್ಳಿಯ ಗೋಶಾಲೆ ಮಾಡಲು ಜಾಗ ನೀಡಲಾಗಿತ್ತು ಇಂದಿನ ಬಿ ಜೆ ಪಿ ಸರ್ಕಾರ ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ತಡೆ ಹಿಡಿದಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗೋರಕ್ಷಣೆಗಾಗಿ ಬಿ ಜೆ ಪಿ ಸರ್ಕಾರದಿಂದ ಜಮೀನು ಪಡೆದಿದ್ದು ಯಾವುದೇ ಲಾಭಕ್ಕಾಗಿ ಅಲ್ಲ ಬ್ಯಾಂಕಿಂಗ್ ವ್ಯವಹಾರಕ್ಕಾಗಿ ಅದನ್ನು ಪಡೆದಿಲ್ಲ ಈಗಿನ ಸರ್ಕಾರದಲ್ಲಿ ಪೂಜೆ ಮಾಡಲು ಸಹ ಅನುಮತಿ ಕೇಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಟಿ ನರಸೀಪುರದಲ್ಲಿ ದಲಿತ ಹಿಂದೂ ಯುವಕನ ಇವು ಹಿಂದೂ ಯುವಕ ಬೆಳೆಯುತ್ತಾನೆ ಎಂಬ ಕಾರಣಕ್ಕಾಗಿ ಅವನನ್ನು ಹತ್ಯೆ ಮಾಡಲಾಗಿದೆ ಇಂದು ವಿರೋಧಿ ಅನ್ನೋದು ಕಾಂಗ್ರೆಸ್ನ ರಕ್ತದ ಕಣಕಣದಲ್ಲೂ ಇದೆ ಅಂತ ಕಿಡಿಕಾರಿದ್ದಾರೆ ಪ್ರಮೋದ್ ಮುತಾಲಿಕ್ ಇನ್ನು ವಿಧಾನಸಭೆಯಲ್ಲಿ ನಮಾಜ್ಗೆ ಅವಕಾಶ ನೀಡುವಂತೆ ಕೋರಿಕೆ ಸಲ್ಲಿಕೆ ಆಗಿದೆ ಇದರ ಬಗ್ಗೆ ಇಲ್ಲಿವರೆಗೂ ಕೂಡ ಒಂದು ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ ಇಲ್ಲಿವರೆಗೂ ಹೇಗೆಲ್ಲ ದೇಶವನ್ನು ನುಂಗಿ ಹಾಕಿದ್ದಾರೆ ಕಾಂಗ್ರೆಸ್ ಅನ್ನೋದು ಗೊತ್ತಾಗ್ತಾ ಇದೆ ವಿಧಾನಸೌಧದ ಮಕ್ಕ ಮದೀನದಲ್ಲಿರುವ ಮಸೀದಿ ಅಲ್ಲ ಒಬ್ಬೊಬ್ಬರು ಒಂದೊಂದು ಕೇಳ್ತಾರೆ ಸರ್ಕಾರ ಏನಾದರೂ ವಿಧಾನಸಲ್ಲಿ ನಮಾಜ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಟ್ರೆ ಪ್ರತಿದಿನ ನಾವು ಹನುಮಾನ್ ಚಾಲಿಸ ಪಠಣ ಮಾಡ್ತೇವೆ ಜೊತೆಗೆ ದೊಡ್ಡ ಹೋರಾಟ ಮಾಡ್ತೀವಿ ಇಡೀ ಕರ್ನಾಟಕವೇ ಒತ್ತಿ ಉರಿಯುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಆ ರೀತಿಯ ಚಾನ್ಸಸ್ ಇಲ್ಲ ನಮಾಜ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಪ್ರಮೋದ್ ಮುತಾಲಿಕ್ ಓದ ಕಡೆಯೆಲ್ಲ ಇದನ್ನ ಮಾತಾಡ್ತಿದ್ದಾರೆ ಯಾಕೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕ ಒತ್ತಿ ಉರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಅದು ಅನವಶ್ಯಕ ಕೊಡಬಾರ್ದು ಅಂತ ಮನವಿ ಮಾಡ್ಕೊಂಡ್ರಾಯ್ತು ಇನ್ನು ಸರ್ಕಾರ ಕೊಟ್ಟಿಲ್ಲ ಕೊಟ್ಟರೆ ಅದನ್ನ ಕೊಡಬಾರ್ದು ಅಂತ ಹೇಳಿದ್ರಾಯ್ತು ಅದು ಬಿಟ್ಟು ಕರ್ನಾಟಕ ಒತ್ತು ಇರುತ್ತೆ ಕರ್ನಾಟಕ ಬೆಂಕಿ ಆಗುತ್ತೆ ಇವೆಲ್ಲ ಪ್ರಚೋದನಕಾರಿ ಹೇಳಿಕೆಗಳು ಪ್ರಮೋದ್ ಮುತಾಲಿಗೆ ಏನು ಹೊಸ್ದಲ್ಲ ಬಿಡಿ ಪ್ರಮೋ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋಂಥದ್ದು ಬಟ್ ಆಗಬಾರ್ದು ಇದೆಲ್ಲ ಅಷ್ಟೇ